ಸದ್ಯ ಆರ್ ಲೀಟರ್ ಹೆಣ್ತೈತಿ ಅದು. ನಮಸ್ಕಾರ ರೀ, ನನ್ನ ಹೆಸರು ಮುತ್ತಪ್ಪ ಸಂಗಪ್ಪ ಮಲ್ಲಣ್ಣರ್ ಅಂತೇಳಿ. ನಾವು ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕಿನ ಜಾಲಿಕೊಪ್ಪ ಗ್ರಾಮದವರು. ಇವು ಎಮ್ಮೆ ಸಾಕಾಣಿಕೆ ಬಗ್ಗೆ ಹೇಳತ್ತಂದ್ರೆ, ಇದು ಮುರ್ರಾ ಜಾತಿ ಎಮ್ಮೆ. ಇದರ ರೇಟ್ ಬಂದು 1 ಲಕ್ಷ ರೂಪಾಯಿ ಹೇಳಕ್ ಬಂದಾಗ. ಈಗ ಇದು ಇಳ್ದತ್ರಿ, ಈಗ ಒಂದು ಕೋಣನ ಇಳ್ದತಿ. ಈ ಸದ್ಯ ಈಗ 6 ಲೀಟರ್ ಹೆಣ್ತೈತಿ ಅದು. ಇದು ಇದು ಸೇಮ್ ಎಲ್ಲ ಒಂದೇ ತಳಿ ರೀ. ಮುರ್ರಾ ಜಾಮಿ ಇವು 4-5 ಎಮ್ಮೆಗಳು ಅದಾವ ರೀ. ಮುರ್ರಾ ಜಾತಿ ಒಣ ಇದು 6 ಲೀಟರ್ ಹೆಣ್ತೈತಿ ರೀ. ಈ ಕರ್ಕ ಒಂದು ಲೀಟರ್ ಬಿಟ್ಟ ಒಂದು 5 ಲೀಟರ್ ಹೆಣ್ಕೋತಾವ ರೀ. ಇದು ನೋಡ್ರಿ, ಹತ್ರ ಮುರ್ರಾ ಜಾತಿ ಒಳಗೆ ಸ್ವಲ್ಪ ಗಿಡ್ಡ ತಳಿ ಐತಿ. ಇದು ಮುರಾಕ್ ಗಿಡ್ಡ ಐತಿ. ಇದು 7 ಲೀಟರ್ ಹಾಲು ಹೆಣ್ತೈತಿ ರೀ. ಇದು ಇದು ನಾವು ಕರ್ಕ ಒಂದು ಲೀಟರ್ ಬಿಟ್ಟ ಕೇಸ ಇದು 6 ಲೀಟರ್ ಹಾಲು ಹೆಣ್ಕೋತಾವ ರೀ. ಬೆಳಿಗ್ಗೆ 6 ಲೀಟರ್, ಸಂಜೆ 6 ಲೀಟರ್ ಹೆಣ್ತಾವ ರೀ. ಹೆಸರು ಮುತ್ತು ಮಲ್ಲಣ್ಣವರ ಮಾಡುವ ಕೆಲಸ LIC ಎಂಜೆಟ್ಟರು, ರಾಜ ಕೇಬಲ್ ನೆಟ್ವರ್ಕ್, ಮೇಘಾ ಕೇಬಲ್ ನೆಟ್ವರ್ಕ್ ನಡೆಸುವ ಜೊತೆಗೆ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಜೊತೆಗೆ ಮೃಗಾ ಜಾತಿಯ ಎಮ್ಮೆ ಹೈನುಗಾರಿಕೆ ಮಾಡುತ್ತಾರೆ. ಈಗ ಅಂದ್ರೆ ಅಲ್ಲಿ ಏನಾರ ಲೈನ್ ಸಿಂಗಿಲ್ಲ, ಏನಾರ ಫಾಲ್ಟ್ ಆಗಿರ್ಬೇಕು. ಅಂದ್ರೆ ಚೆಕ್ ಮಾಡ್ರಿ. ಭಾಳ ಆಗಿದವ್ರ ನಮ್ಮ ಊರ ಎಲ್ಲೋ ಎಟ್ರೆ ಗಂಟೆ ಹಾಕಿದ್ರು. ಅವರ ರಾತ್ರಿ ಬಂದಿದ್ರು ಅವ್ರ. ಅವನ ಬೀಜ ಕೊಟ್ಟಿದ್ರು ನಮ್ಗೆ. ಅವ್ನ ನೆತ್ತಿ ಮಾಡಿ ಮಾಡಿ ಅವಾಗ ನೀವು ಬಂದಿರ್ತಿಲ್ಲ ರಾತ್ರಿ. ನನ್ನ ಮಾತಿನಲ್ಲಿ ಗಡಿಕೆ ಮಾಡಿ. ಹಾ, ಇದು ಪಾರಮ್ಮ ಹೈಬ್ರಿಡ್ ಮ್ಯಾವ್ರಿ. ಇದು ಒಂದು ಸ್ವಲ್ಪ ಸುಂಕ ಐತಿ. ಆದ್ರೆ ಏನ ವರ್ಷಕ್ಕೆ 3-4 ಪೀಕ್ ಬರ್ತೈತಿ ನಿಮ್ಗೆ. ಆದರೆ ದನ ತಿನ್ನಕ್ಕೆ ಅಡ್ಡಿ ಇಲ್ಲ, ಅದ್ರ ಹಾಲಿನ ಪ್ಯಾಟು ಚಲೋ ಬರ್ತೈತಿ. ಫಾರಮ್ ಹುಲ್ಲನ ರೀ, ಆದರೆ ಇದು ಸುಂಕ ಇಲ್ಲ, ಸುಂಕ ಕಡಿಮೆ. ಸುಂಕ ಇದು ಅದರ ಥರನ ಹೈಬ್ರಿಡ್ ಮೇವ್ರಿ ಫಾರಮ್ ಹುಲ್ಲ. ಆದರೆ ಇದು ಸುಂಕ ಇಲ್ಲ, ಇದು ವರ್ಷಕ್ಕೆ 3-4 ಬೆಳೆ ಬರ್ತೈತಿ. ಇದು ಪಾರಮ್ ಹುಲ್ ರೀ. ಇದು ಸುಂಕ ಹೊಟ್ಟೆ ಇಲ್ಲ ಇಲ್ಲ ಅದ್ರಾಗ. ಏನು ಬೇಕಾಗಿತ್ತು ಒಳಗೆ ಹೋಗಿ ಇದನ್ನ ಏನು ಬೇಕಾದ ಮಾಡಿರಿ, ಸುಂಕಿಲ್ಲ. ಆದರೆ ಏನ ಹೊಡಿ ಇರ್ತೈತಿ ಅದು. ಹೌದಲ್ಲ, ಹಾಂ ಚಲೋ ಮಾಡಿ. ಇದೊಂಥರ ಹೊಸ ಬೀಜ ರೀ, ಇದ್ರಾಗ ಏನು ಸುಂಕಿಲ್ಲ. ಇದು ಹೆಂಗೆ ಬರ್ತೈತೆ ನೋಡ್ಬೇಕು. ಈಗ ಸದ್ದು ಬೀಜ ತಂದು ಹಚ್ಚಿದವು. ನಮ್ದು ಏನು ಹೊಲ ಇಲ್ಲ ರೀ, ಆದರೂ ನಾವೊಂದು ಈ ಲಾವಣಿ ಒಳಗೆ ಹೊಲ ಮಾಡಿ ಒಂದು 4-5 ಎಮ್ಮೆ ಸಾಕತನು. ಇದು 1/2 ಎಕರೆ ಹೊಲ, ಬರೇ ಎಮ್ಮೆಗಳು ಮೇವು ಮಾಡ್ಯಾನ್ರಿ. ಇದು 1 ಎಕರೆ ಗೊಂಜಾಳ ಹಾಕ್ಯಾನ್ರಿ. ಇದು ನಮ್ದು ಏನಾರ ಮನೆ ಹೊಟ್ಟಿಗೆ ಅಂತೇಳಿ 1 ಎಕರೆ ಗೊಂಜಾಳ ಐತಿ. ಇದು ಎಲ್ಲ ಲಾವಣಿಯಾಗ ಮಾಡ್ಯಾನ್ರಿ. ಒಂದು ಅಂದ್ರೆ 6-5 ವರ್ಷ.